ಹಲೋ ಗೈಸ್, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಬ್ಯಾಕ್. ನಮ್ಮನೇಲಿ ಹೇಗೆ ಗಣೇಶ ಹಬ್ಬ ಮಾಡಿದ್ವಿ, ಹಾಗೆ ನಮ್ಮ ಕಾಲೇಜಲ್ಲಿ ಹೇಗೆ ಗಣೇಶ ಹಬ್ಬ ಮಾಡಿದ್ರು ಅನ್ನೋ ವ್ಲಾಗ್ ಇದಾಗಿರುತ್ತೆ. ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಗಣೇಶ ಹಬ್ಬದ ದಿನ ನಾವು ಗಣೇಶ ಕೂರಿಸೋದಿಲ್ಲ, ಬಟ್ ನಾವು ದೇವಸ್ಥಾನಕ್ಕೆ ಹೋಗಿ ನಾಗರ್ಕಲ್ಗೆ ಹಾಲೆರೆದು ಪೂಜೆ ಮಾಡ್ಕೊಂಡು ಬರುವಂಥ ಪದ್ಧತಿ ಇದೆ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಗಣೇಶ ಹಬ್ಬದ ದಿನ ರೆಡಿ ಆಗ್ತಾ ಇದ್ದೆ. ಸೊ ನಾನು ಹೇಗೆ ರೆಡಿ ಆಗಿದೆ ಅಂತ ಕೂಡ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ಎಷ್ಟೊಂದು ದಿನ ಆದಮೇಲೆ ಹಬ್ಬ, ಇವಾಗ ವ್ಲಾಗ್ನ ಹಾಕ್ತಾ ಇದ್ದೀನಿ. ಡೋಂಟ್ ಮೈಂಡ್, ಯಾಕೆ ಅಂತ ಅಂದರೆ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಎಡಿಟ್ ಮಾಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಬೆಳಗ್ಗೆ ಬೇಗನೆ ಎದ್ದು ಆಲ್ಮೋಸ್ಟ್ 4 o'clock ಎದ್ದಿದ್ವಿ. ಬೇಗ ಎದ್ದು ಅಂದರೆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡ್ಕೊಂಡು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬೇಗ ಎದ್ದು ರೆಡಿಯಾಗಿ ಫ್ರೆಶಪ್ ಎಲ್ಲ ಆಗಿ ನಾನು ಇವತ್ತು ಜಡೆ ಹಾಕ್ಕೊಂಡಿದ್ದೆ. ಎಷ್ಟೊಂದು ದಿನ ಆದಮೇಲೆ ಕುರ್ತಾ ಹಾಕ್ಕೊಂಡಿದ್ದೆ. ಇದು ಹೊಸ ಕುರ್ತಾ, ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನೋಡಿರ್ಬೋದು, ಇದನ್ನು ಸ್ಟಿಚ್ ಮಾಡಿಸಿಲ್ಲ ಅಂತ. ಸೊ ಇದನ್ನು ಸ್ಟಿಚ್ ಮಾಡಿಸ್ಬಿಟ್ಟು ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಜಸ್ಟ್ ಒಂದು ಮಾಯಿಶ್ಚರೈಸರ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ರೆಡಿ ಆಗಿದೆ ದೇವಸ್ಥಾನಕ್ಕಲ್ವಾ ಅಂದ್ಬಿಟ್ಟು. ಹಾಗೆ ನಮ್ಮ ಕಾಲೇಜಲ್ಲಿ ಹೇಗೆ ಗಣೇಶ ಹಬ್ಬ ಮಾಡಿದ್ರು ಅಂತ ಒಂದು 2 ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ಝುವಾಲಜಿ ಲ್ಯಾಬ್ ಇತ್ತು ನಮ್ಮ ಕಾಲೇಜಲ್ಲಿ, ಅಂದರೆ ಎಕ್ಸಿಬಿಷನ್ ಇತ್ತು ಅವರಿಗೆ ಝುವಾಲಜಿ ಸ್ಟೂಡೆಂಟ್ಸ್ಗೆ, ಅದನ್ನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದು ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ನೀವು ಯಾವ ಕೋರ್ಸ್ನ ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ಅಪ್ಪ ಅಮ್ಮ 3 ಜನನೂ ದೇವಸ್ಥಾನಕ್ಕೆ ಹೊರಟ್ವಿ. ಗಣೇಶ ಹಬ್ಬದ ದಿನ ನಮ್ಮನೆಯಲ್ಲಿ ನಾವು ಈ ಥರ ಪೂಜೆ ಮಾಡಿದ್ವಿ. ನಿಮ್ಮನೆಯಲ್ಲಿ ಯಾರ ಮನೆಯಲ್ಲೆಲ್ಲ ಗಣೇಶನ ಕೂರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಕಾಲೇಜಲ್ಲಿ ಗಣೇಶ ಕೂರಿಸಿದ್ರು ಅಂತ ಹೇಳಿದ್ನಲ್ಲ. ಸೊ ಮಣ್ಣಿನ ಗಣೇಶ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕೂರಿಸಿದ್ರು. ಸೊ ನಿಮ್ಮ ಕಾಲೇಜಲ್ಲೆಲ್ಲ ಈ ಫೆಸ್ಟಿವಲ್ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಾವು ಮತ್ತೆ ಬೇರೆ ಕ್ಲಾಸ್ಗೆ ಹೊರಟ್ವಿ. ಹಾಗೆ ನಂದು ವಾಯ್ಸಲ್ಲಿ ಏನಾದರೂ ಅಂದರೆ ಡಿಸ್ಟರ್ಬೆನ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ನಾನು ಕಾಲೇಜಲ್ಲಿಂದ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಟೈಮೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಡೋ ಅಷ್ಟು. ಸೊ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ವಿಡಿಯೋ ಶೂಟ್ ಎಲ್ಲ ಇತ್ತು. ವೆಲ್ಕಮ್ ಬ್ಯಾಕ್. ಸೊ ಕಾಲೇಜಿಂದ ಇವಾಗ ತಾನೇ ಬಂದೆ, 4 o'clock ಆಗಿದೆ. ಇವಾಗ ವಿಡಿಯೋ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಟ್ರೈಪೋರ್ಡ್ನೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಂದು 1 ನಿಮಿಷನೂ ರೆಸ್ಟ್ ಮಾಡಿಲ್ಲ. ನಾನು ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ, ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವಿಡಿಯೋಸ್ನ ಸಪೋರ್ಟ್ ಮಾಡಿ. ಸೊ ಈಗ ಕ್ವಿಕ್ಕಾಗಿ ನಾನು ಏನು ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಿ, ಹಾಗೆ ನನಗೆ ಒಬ್ಬರು ಕೇಳಿದ್ರಿ ನೀವು ಎಷ್ಟು ಅರ್ನ್ ಮಾಡ್ತೀರಾ, ಹೇಗೆ ಅರ್ನ್ ಮಾಡ್ತೀರಾ ಹೇಳಿ ಅಂತ. ಡೆಫಿನೆಟಾಗಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ನಾನು ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ, ನಾಟ್ ಫ್ರಮ್ ದ ಯೂಟ್ಯೂಬ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಿಂದ ನನಗೆ ಯಾವುದೇ ರೀತಿ ಅಮೌಂಟ್ ಬರ್ತಿಲ್ಲ. ಬಂದಾಗ ಡೆಫಿನೆಟಾಗಿ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಬೇರೆ ಒಂದು ಒಳ್ಳೆ ವೇಯಲ್ಲಿ ಮನಿನ ಅರ್ನ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅರ್ನ್ ಮಾಡ್ತೀನಿ ಅಂತ ಹೇಳ್ತೀನಿ. ಜಾಸ್ತಿ ಏನೂ ಇಲ್ಲ, ನನ್ನ ಖರ್ಚಿಗೆ ಮನೆಯಲ್ಲಿ ಕೇಳದೇ ಇರೋ ರೀತಿ ನಾನು ಹೇಗೆ ಅರ್ನ್ ಮಾಡ್ತೀನಿ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಬರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ ಅಂತ ನಾನು ಡೆಫಿನೆಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಯಾ, ಇವಾಗ ನಾನು ಕ್ವಿಕ್ಕಾಗಿ ವಿಡಿಯೋನ ಮುಗಿಸಿ ಮತ್ತೆ ನಾನು ಹೋಗಬೇಕು ಬೇರೆ ಕಡೆ. ತಿರ್ಗಾ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಕಾಲೇಜ್ಗೆ ರೆಡಿಯಾಗಿ ಎಗ್ ರೈಸ್ ಮಾಡಿದರು. ಸೊ ಅದಕ್ಕೋಸ್ಕರ ತೋರಿಸಿದೆ. ಎಗ್ ರೈಸ್ ಎಲ್ಲ ತಿನ್ಕೊಂಡು ಡಬ್ಬಿನ ಎತ್ಕೊಂಡು ಮತ್ತೆ ಬಸ್ ಸ್ಟಾಪ್ಗೆ ಹೋದೆ ಕಾಲೇಜ್ಗೆ ಹೊರಡೋಣ ಅಂತ. ನಾನು ಮತ್ತು ಅಂಕಿತಾ ಹೋಗಬೇಕಾದ್ರೆ ಒಟ್ಟಿಗೆ ಹೋಗ್ತೀವಿ. ಅವಳ ಚಾನಲ್ ಹೆಸರು ವ್ಲಾಗ್ಸ್ ವಿತ್ ಅಂಕಿತಾ ಅಂತ, ನೋಡಿ. ನೀವು ಕೂಡ ಆ ಚಾನಲಲ್ಲಿ ಬಿಗ್ ಬಾಸ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಝುವಾಲಜಿ ಎಕ್ಸಿಬಿಷನ್ ಇತ್ತು ಅಂತ ಹೇಳಿದ್ನಲ್ಲ, ಇದೆ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಇನ್ಮೇಲೆ ಕಾಲೇಜ್ ವ್ಲಾಗ್ಸ್ನ ಹೆಚ್ಚಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ. ಇನ್ನೂ ಯಾವ ರೀತಿ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಹಾಗೆ ವ್ಲಾಗ್ಸ್ ಯಾವ ಥರದ್ದು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಪ್ಲೀಸ್ ಲೈಕ್ ಮಾಡಿ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೆ. ಕಷ್ಟ ಅಂತ ಏನಿಲ್ಲ, ಸ್ವಲ್ಪ ಹೆಕ್ಟಿಕ್ ಅಂತ ಅನಿಸುತ್ತೆ. ಬಟ್ ಯಾ, ನನಗೆ ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಮಾಡೋದಕ್ಕೆ ಏನು ಜಾಸ್ತಿ ಕಷ್ಟ ಅಂತ ಅನಿಸಲ್ಲ. ಒಂದು ಸ್ವಲ್ಪ ಹೆಕ್ಟಿಕ್ ಅಂತ ಅನಿಸುತ್ತೆ, ಬಿಟ್ಟರೆ ಐ ಕ್ಯಾನ್ ಮ್ಯಾನೇಜ್. ಸೊ ಆದಷ್ಟು ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಆದರೂ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಇಷ್ಟು ಎಕ್ಸಿಬಿಷನ್ ತೋರಿಸೋದ್ನಲ್ಲ, ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ನಿಮ್ಮೆಲ್ಲರನ್ನೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ
ಇನ್ನಷ್ಟು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಆಗಲೇ ಹೇಳಿದಾಗ ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಯಾ, ಆಗಲೇ ಹೇಳಿದಾಗ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.